ಮಾನ್ಯ ನಮ್ಮ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರಾದಂತಹ ರಾಹುಲ್ ಗಾಂಧೀಜಿಯವರ ಬಗ್ಗೆ ಇವತ್ತು ಪಪ್ಪು ಅನ್ನುವಂತ ಹೇಳಿಕೆಯನ್ನು ಇವತ್ತು ಏನು ಇವತ್ತು ಮಾನ್ಯ ಮಾಜಿ ಸಚಿವರು ಏನು ಕೊಟ್ಟಿದ್ದಾರಲ್ಲ ಅದು ನಿಜವಾಗ್ಲೂ ಹಾಸ್ಯಾಸ್ಪದ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ಕೂಡ ಇಡೀ ದೇಶನೇ ಭಾರತ್ ಜೋಡೋ ಅನ್ನುವಂಥ ಒಂದು ಕಾರ್ಯಕ್ರಮದಿಂದ ಇವತ್ತೇನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕೂಡ ಪಾದಯಾತ್ರೆಯ ಮೂಲಕ ಇವತ್ತು ಭಾರತದಲ್ಲಿರುವಂಥ ವಿವಿಧ ಪ್ರದೇಶಗಳನ್ನು ಒಗ್ಗೂಡಿಸುವಂಥ ಒಂದು ಕೆಲಸಕ್ಕೆ ಇವತ್ತು ಏನು ಕೈ ಹಾಕಿ ಒಂದು ಪಾದಯಾತ್ರೆಯನ್ನು ಮಾಡಿದ್ದಕ್ಕೇ ಇವತ್ತು ಅದು ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಸುನಾಮಿ ಥರ ಇವತ್ತೇನು ಒಂದು ಹೆಜ್ಜೆಗೇನೆ ಮಾನ್ಯ ರಾಹುಲ್ ಗಾಂಧೀಜಿಯವರ ಒಂದು ಹೆಜ್ಜೆಗೇನೆ ಇವತ್ತು ಇಡೀ ಬಿಜೆಪಿ ಯಾವ ಸ್ಥಾನಕ್ಕೆ ಕುಸಿದಿದೆ ಅಂತೇಳಿ ಮಾನ್ಯ ನಮ್ಮ ಮಾಜಿ ಸಚಿವರು ಎಚ್ಚೆತ್ಕೋಬೇಕಾಗುತ್ತೆ. ಅದನ್ನು ಗುರುತಿಸ್ಕೋಬೇಕು. ಇವತ್ತು ತಾವು ತಮ್ಮ ಪಾರ್ಟಿ ಯಾವ ರೀತಿ ಇಲ್ಲಿ ಸೋಲನ್ನು ಕಂಡಿದೆ ಅಂತೇಳಿ ಇವತ್ತು ನಮ್ಮ ಅಗ್ರಗಣ್ಯ ನಾಯಕರನ್ನ ನಮ್ಮ ಮಾನ್ಯ ರಾಹುಲ್ ಗಾಂಧೀಜಿಯವರನ್ನ ಪಪ್ಪು ಅನ್ನುವಂಥ ಹೇಳಿಕೆಗೆ ಇವತ್ತೇನು ತಾವು ಮಾತಾಡಿದಿರಲ್ಲ ಅದಕ್ಕೆ ತಾವು ಅರ್ಹರಲ್ಲ. ಇವತ್ತು ಈಗಾಗಲೇ ಕೂಡ ಮಾನ್ಯ ರಾಹುಲ್ ಗಾಂಧೀಜಿಯವರು ಇವತ್ತು ದೇಶದ ಉದ್ದಗಲಕ್ಕೂ ಇವತ್ತು ಅಲ್ಲಿರುವಂತಹ ಬಡವರು ಅಲ್ಲಿರುವಂತಹ ಯುವಕರು ಅಲ್ಲಿರುವಂತಹ ಮಹಿಳೆಯರು ಅಲ್ಲಿರುವಂತಹ ಶ್ರಮಿಕರು ಎಲ್ಲ ಸೇರಿ ಕೂಡ ಮಾನ್ಯ ರಾಹುಲ್ ಗಾಂಧೀಜಿಯವರ ನಾಯಕತ್ವವನ್ನು ಮೆಚ್ಚಿ ಮುಂದಿನ ದಿನಗಳಲ್ಲಿ ತಾವು ನೋಡ್ತೀರಿ ಇದೇ 24ನೇ ಚುನಾವಣೆಯಲ್ಲಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ದಿಕ್ಸೂಚಿ ಎಲ್ಲಿಗೆ ಹೋಗುತ್ತೆ ಅಂತೇಳಿ ತಾವೇ ಕಾದು ನೋಡ್ತೀರಿ. ಇವತ್ತು ತಮ್ಮ ಭವಿಷ್ಯತ್ ತಮ್ಮ ಭವಿಷ್ಯ ಕಂಪ್ಲೀಟ್ ಆಗಿ ಇವತ್ತು ನೆಲಕ್ಕೆ ಹಚ್ಚಿಕೊಂಡಿದೆ. ಕಾಂಗ್ರೆಸ್ನ ಜೈಬೇರಿ ಜೈ ಪತಾಕೆ ಇವತ್ತು ಮಾನ್ಯ ರಾಹುಲ್ ಗಾಂಧೀಜಿಯವರ ನೇತೃತ್ವ ಮಾನ್ಯ ಖರ್ಗೆ ಸಾಹೇಬರ ನೇತೃತ್ವ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಿಂದ ಇಡೀ ಕರ್ನಾಟಕನೇ ಅಲ್ಲ ಇಡೀ ದೇಶದಲ್ಲಿ ಕೂಡ ಒಂದು ಸಂಚಲನವಾಗಿ ಬರುವಂತಹ ದಿನ ತಾವು ಕಾದು ನೋಡ್ತೀರಿ. ಅವತ್ತು ಯಾರು ಪಪ್ಪು ಅನ್ನುವಂಥ ವಿಚಾರ ತಾವು ನೋಡ್ತೀರಿ. ತಮಗೆ ಈಗಾಗಲೇ ಕೂಡ ಗೊತ್ತಾಗಿರುತ್ತೆ ತಮ್ಮ ಪಕ್ಷದಲ್ಲಿ ಎಷ್ಟು ಪಪ್ಪುಗಳಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಪ್ಪುಗಳಿದ್ದಾರೆ ಅಂತೇಳಿ ತಮಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ. ಇವತ್ತು ತಾವು ಮಾನ್ಯ ರಾಹುಲ್ ಗಾಂಧೀಜಿಯವರ ಬಗ್ಗೆ ಹೇಳಿಕೆಯನ್ನು ಕೊಡುವಂಥದ್ದು ಹಾಸ್ಯಾಸ್ಪದ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ.